आत्मीय विद्यार्थिगळे रूट एरड अन्नु रूट एरड ओंदु अवागलब्ध संख्ये इदन्नु संख्या रेखेय मेले हेगे प्रतिनिधिसोदु अन्नोदन्न इवत्तु तिळ्कोण संख्या रेखे अंद्रे निमगे गोत्तिदे ಮಧ್ಯಭಾಗದಲ್ಲಿ ಸೊನ್ನೆ ಎಡಭಾಗದಲ್ಲಿ ಮೈನಸ್ಸು ಬಲಭಾಗದಲ್ಲಿ ಪ್ಲಸ್ ಇರತಕ್ಕಂಥದ್ದು ನಾವು ಗಮನಿಸ್ಕೊಳ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಮೊದಲನೇ ಹಂತ ನೀವೇನು ತೊಗೊಳ್ಬೇಕು ಅಂದರೆ ಸ್ಕೇಲನ್ನು ತೊಗೊಳ್ಬೇಕು. ಸ್ಕೇಲಲ್ಲಿ ಫಸ್ಟು ಒಂದು ಗೆರೆಯನ್ನು ಹಾಕ್ಕೊಳ್ಬೇಕು. ಗೆರೆ ಹಾಕ್ಕೊಂಡ ನಂತರ ಗೆರೆಯ ಎರಡೂ ತುದಿನಲ್ಲಿ ಬಾಣದ ಗುರುತನ್ನು ಹಾಕಬೇಕು ಅಂದರೆ ಸಂಖ್ಯಾ ರೇಖೆ ಇನ್ನೂ ಮುಂದುವರೆದಿದೆ ಅಂತ. ನೀವು ಸ್ಕೇಲನ್ನು ಬಳಸಬೇಕಾದ್ರೆ ಈ ಕಡೆ ಬದಿಯಲ್ಲಿ ಸೆಂಟಿಮೀಟರ್ ಇದೆ, ಈ ಕಡೆ ಬದಿಯಲ್ಲಿ ಇಂಚಸ್ ಇದೆ. ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕಾದ್ರೆ ನೀವು ಇಂಚಸ್ ಕಡೆಗೆ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಪ್ರತಿ ಒಂದು ಇಂಚು ಏನು ಇಲ್ಲಿ ಗೆರೆ ಇದೆಯಲ್ಲ ಅದಕ್ಕೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತಾ ಹೋಗಬೇಕು. ಎಡಭಾಗ ಮತ್ತು ಬಲಭಾಗ ಎರಡೂ ಕಡೆಯಲ್ಲಿ ಮಾರ್ಕನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಮಾರ್ಕು ಇದು ಸೊನ್ನೆ, ಇದು ಪ್ಲಸ್ ಒಂದು, ಇದು ಪ್ಲಸ್ ಎರಡು, ಇದು ಪ್ಲಸ್ ಮೂರು, ಹಾಗೆ ಈ ಬದಿ ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು ಆಗುತ್ತೆ. ಇಲ್ಲಿ ರೂಟ್ ಎರಡು ಅಂತಕ್ಕಂಥದ್ದು ಬರಬೇಕು ಅಂತಂದರೆ ಸೊನ್ನೆ ಅಂತಕ್ಕಂಥದ್ದು ನಾವು ಇಲ್ಲಿ ಎ ಅಂತ ತಗೊಂಡ್ರೆ ಪ್ಲಸ್ ಒಂದು ಅನ್ನೋದು ಬಿ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ನಮಗೆ ಲಂಬಕೋನ ತ್ರಿಭುಜ ಬಂದಾಗ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜವನ್ನು ನಾವಿಲ್ಲಿ ತಗೊಂಡಿದ್ದೀವಿ ಅಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಹಾಗಾದರೆ ಇಲ್ಲಿ ಎ ಬಿ ಇದೆ, ಇಲ್ಲಿ ಸಿ ಇದೆ ಅಂತ ತಗೊಂಡ್ರೆ ಈ ವಿಕರ್ಣ ಒಂದು, ಈ ಬಾಹು ಒಂದು ಅಂತ ತಗೊಂಡಿದ್ದೀವಿ ಅಂದರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ಗೆ ಸಮ. ಎ ಬಿ ಸ್ಕ್ವಯರ್ ಅಂದರೆ ಒಂದು ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂದರೆ ಒಂದು ಸ್ಕ್ವಯರ್, ಒಂದು ಸ್ಕ್ವಯರ್ ಅಂದರೆ ಒಂದು, ಬಿ ಒಂದು ಸ್ಕ್ವಯರ್ ಅಂದರೆ ಒಂದು, ಅಲ್ಲಿಗೆ ಒಂದು ಪ್ಲಸ್ ಒಂದು ಎರಡು ಆಯಿತು. ಎ ಸಿ ಸ್ಕ್ವಯರ್ ಎರಡು ಆದರೆ ಎ ಸಿ ಇಸ್ ಈಕ್ವಲ್ಸ್ ಟು ರೂಟ್ ಎರಡು ಅಂತಕ್ಕಂಥದ್ದನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ನಮಗೆ ಇಲ್ಲಿ ಎ ಬಿ ಒಂದು ಮೂಲಮಾನ ಇದೆ, ಬಿ ಬಿಂದುವಿನಲ್ಲಿ ನಾವೇನು ಮಾಡಬೇಕು ಅಂದರೆ ಕೋನಮಾಪಕದ ಸಹಾಯದಿಂದ ಲಂಬವನ್ನು ತಗೊಳ್ಬೇಕು ಅಂದರೆ ಲಂಬಕೋನ 90 ಡಿಗ್ರಿ, 90 ಡಿಗ್ರಿ ಅಂತಕ್ಕಂಥದ್ದನ್ನು ಗುರುತಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಎ ಬಿ ಏನು ಒಂದು ಮೂಲಮಾನ ಇದೆಯೋ ಅಷ್ಟೇ ಕೈವಾರದಲ್ಲಿ ಅಳತೆಯನ್ನು ಇಟ್ಕೊಂಡ್ಬಿಟ್ಟು ಎಯಿಂದ ಬಿಗೆ ಎಷ್ಟು ಇದೆಯೋ ಅಷ್ಟೇ ಅಳತೆ ಇಟ್ಕೊಂಡ್ಬಿಟ್ಟು ಬಿಯಿಂದ ಏನು ಮಾಡಬೇಕು ಒಂದು ಕಂಸವನ್ನು ಕತ್ ಮಾಡಬೇಕು. ಈ ಕತ್ತರಿಸಿರ್ತಕ್ಕಂತಹ ಭಾಗ ಏನಾಗಿದೆ ಈ ಬಿಂದು ಸಿ ಅಂತ ಆಗಿದೆ. ನೆಕ್ಸ್ಟು ಎ ಸಿಯನ್ನು ಸೇರಿಸ್ಕೊಳ್ಬೇಕು. ಎ ಸಿಯನ್ನು ಸೇರಿಸ್ಕೊಂಡ್ರೆ ಇದು ಒಂದು, ಇದು ಒಂದು, ಇದು ಎರಡು ಅಂದರೆ ಇದು ರೂಟ್ ಎರಡನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ಈ ರೂಟ್ ಎರಡನ್ನು ಪ್ರತಿನಿಧಿಸುವ ಭಾಗವನ್ನು ನಾವೇನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಕೈವಾರದ ಸಹಾಯದಿಂದ ಈ ಎ ಅಂತಕ್ಕಂತಹ ಬಿಂದುವಿನಿಂದ ಸಿ ಅಂತಕ್ಕಂತಹ ಬಿಂದು ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡ್ಬಿಟ್ಟು ಒಂದು ಕಂಸವನ್ನು ಸಂಖ್ಯಾ ರೇಖೆಯನ್ನು ಸಂಧಿಸುವಂತೆ ತಗೋಬೇಕು. ಈ ಸಂಧಿಸಿರ್ತಕ್ಕಂತಹ ಬಿಂದು ಏನಿದೆಯಲ್ಲ ಇದು ಸಂಖ್ಯಾ ರೇಖೆಯ ಮೇಲೆ ಈ ಬಿಂದು ಎಮ್ ಅಂತ ತಗೊಳ್ತೀವಿ. ಎಮ್ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ರೂಟ್ ಎರಡರ ಬೆಲೆಯನ್ನು ಸೂಚಿಸುತ್ತೆ. ಹಾಗಾಗಿ ರೂಟ್ ಎರಡನ್ನು ನಾವು ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬೇಕು. ಇದನ್ನು ನೀವು ಪ್ರತಿನಿಧಿಸೋದನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಎರಡು ಅಂಕಗಳು ದೊರೆಯುತ್ತೆ. ಹಾಗಾಗಿ ಎಲ್ಲ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಆತ್ಮೀಯ ವಿದ್ಯಾರ್ಥಿಗಳೇ, ರೂಟ್ ಎರಡನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸೋದು ಅನ್ನೋದನ್ನು ನೋಡಿದ್ರಿ. ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ರೂಟ್ ಎರಡನ್ನು ಹೇಗೆ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬೇಕು. ಈಗ ರೂಟ್ ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸೋದು ಅಂತ ತಿಳ್ಕೊಳ್ಳೋಣ. ರೂಟ್ ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬೇಕಾದ್ರೆ ಸೇಮ್ ಹಂತಗಳೇ ರೂಟ್ ಎರಡನ್ನು ಮಾಡ್ತಾ ಇರ್ತಕ್ಕಂತಹ ವಿಧಾನ. ಸಂಖ್ಯಾ ರೇಖೆಯನ್ನು ತಗೊಳ್ತಾ ಇದ್ದೀವಿ, ಸೊನ್ನೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು, ಹಾಗೆ ಇಲ್ಲಿ ಎ ಬಿ ಸಿ ತನಕ ಕರೆಕ್ಟಾಗಿ ಇದೆ. ಇಲ್ಲಿಂದ ನೀವೇನು ಕೈವಾರದಲ್ಲಿ ಕಂಸ ಹಾಕ್ತಾ ಇದ್ರೋ ಅದನ್ನೊಂದು ಬಿಟ್ಬಿಟ್ಟು ನೆಕ್ಸ್ಟ್ ಅಂತ ಇಲ್ಲಿ ಬದಲಾವಣೆ ಏನಾಗುತ್ತೆ ಅಂದರೆ ಎ ಸಿ ಏನಿದೆಯೋ ಇದಕ್ಕೆ ಲಂಬವನ್ನು ತಗೊಳ್ಬೇಕು. ಅಂದರೆ ಕೋನಮಾಪಕದ ಸಹಾಯದಿಂದ ನೀವೇನು ಎ ಬಿಗೆ ಲಂಬ ಬಿ ಸಿಯನ್ನು ತಗೊಂಡ್ರೋ ಹಾಗೆ ಎ ಸಿ ಅಂತಕ್ಕಂತಹ ಗೆರೆಯ ಮೇಲ್ಭಾಗದಲ್ಲಿ ಕೋನಮಾಪಕನ ಇಟ್ಬಿಟ್ಟು 90 ಡಿಗ್ರಿಗೆ ಇಲ್ಲಿ ಒಂದು ಲಂಬವನ್ನು ಎಳಿಬೇಕು.
ಈ ಲಂಬವನ್ನು ಎಳ್ಕೊಂಡ ನಂತರದಲ್ಲಿ ನೀವೇನು ಇಲ್ಲಿಂದ ಇಲ್ಲಿಗೆ ಒಂದು ಮೂಲಮಾನವನ್ನು ತಗೊಂಡ್ರೋ ಅಷ್ಟೇ ಕೈವಾರದಲ್ಲಿ ಒಂದು ಮೂಲಮಾನವನ್ನು ತಗೊಂಡ್ಬಿಟ್ಟು ಈ ಒಂದು ಮೂಲಮಾನವನ್ನು ಸಿ ಬಿಂದುವಿನಿಂದ ಒಂದು ಕಂಸವನ್ನು ಕತ್ತರಿಸಬೇಕು. ಆ ಕಂಸವನ್ನು ಕತ್ತರಿಸಿದಾಗ ಇಲ್ಲಿ ಇದು ಒಂದು ಮೂಲಮಾನ, ಇದು ಒಂದು ಮೂಲಮಾನ, ಇದು ಒಂದು ಮೂಲಮಾನ ಆಗುತ್ತೆ. ನೆಕ್ಸ್ಟು ಸ್ಕೇಲ್ನ ಸಹಾಯದಿಂದ ಈ ಪಾಯಿಂಟ್ ಡಿ ಅಂತ ತಗೊಂಡ್ಬಿಟ್ಟು ಓ ಅನ್ನು ಅಂದರೆ ಎ ಅನ್ನೋ ಪಾಯಿಂಟ್ ಏನು ತೊಗೊಂಡಿದ್ದೀವೋ ಇದನ್ನು ಡಿಗೆ ಸೇರಿಸಿದರೆ ಇದು ರೂಟ್ ಮೂರನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ಇಲ್ಲಿ ನಾವು ಪೈಥಾಗರಸ್ ಪ್ರಮೇಯವನ್ನು ಮೇಲ್ಭಾಗದಲ್ಲಿ ಹೇಗೆ ಹಾಕಿದ್ದೀವೋ ಹಾಗೆ ತಗೊಳ್ತಾ ಹೋದಾಗ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ತಗೊಳ್ತಾ ಇದ್ದೀವಿ, ಈ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗರಸ್ ಪ್ರಮೇಯವನ್ನೇ ಅಳವಡಿಸ್ಕೊಳ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ನಮಗೆ ಇರ್ತಕ್ಕಂತಹ ಲಂಬಕೋನ ತ್ರಿಭುಜ ಯಾವುದು? ಎ ಬಿಂದು ಇದು. ನೆಕ್ಸ್ಟು ಇದು ಡಿ ಬಿಂದು, ಇದು ಸಿ ಬಿಂದು. ಹಾಗಾದರೆ ಎಯಿಂದ ಸಿ ಬಿಂದುವನ್ನು ನಾವಿಲ್ಲಿ ಮೇಲ್ಗಡೆ ಏನು ತೊಗೊಂಡಿದ್ದೀವಿ? ರೂಟ್ ಎರಡು ಅಂತ ತಗೊಂಡಿದ್ದೀವಿ. ಹಾಗೆ ಸಿಯಿಂದ ಡಿಗೆ ಎಷ್ಟು ಮೂಲಮಾನ ತಗೊಂಡ್ವಿ? ಒಂದು ಅಂತ ತಗೊಂಡ್ವಿ. ಹಾಗಾದ್ರೆ ಪೈಥಾಗರಸ್ ಪ್ರಮೇಯದ ಪ್ರಕಾರ ಎ ಡಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಡಿ ಸಿ ಸ್ಕ್ವಯರ್ ಆಗುತ್ತೆ. ಎ ಸಿ ಸ್ಕ್ವಯರ್ ಅಂದರೆ ಎಷ್ಟು? ಇಲ್ಲಿ ಎ ಸಿ ಸ್ಕ್ವಯರ್ ಅಂದರೆ ಎರಡು. ಹಾಗಾದರೆ ಎರಡು ಪ್ಲಸ್ ಡಿ ಸಿ ಸ್ಕ್ವಯರ್ ಅಂದರೆ ಒಂದು ಸ್ಕ್ವಯರ್. ಹಾಗಾದರೆ ಎರಡು ಒಂದು ಸ್ಕ್ವಯರ್ ಅಂದರೆ ಒಂದು, ಎರಡು ಪ್ಲಸ್ ಒಂದು ಏನು ಬರುತ್ತೆ? ಮೂರು. ಹಾಗಾದರೆ ಎ ಡಿ ಸ್ಕ್ವಯರ್ ಅನ್ನೋದು ಮೂರು ಆದರೆ ಇದ್ರ ಪ್ರಕಾರ ಇಲ್ಲಿ ಎ ಸಿ ಅಂದರೆ ಏನು ಬಂತು? ರೂಟ್ ಎರಡು. ಹಾಗೆ ಇಲ್ಲಿ ಎ ಡಿ ಅಂದರೆ ಏನು ಬರುತ್ತೆ? ರೂಟ್ ಮೂರು ಬರುತ್ತೆ. ಹಾಗಾದರೆ ಈ ಎ ಡಿ ಅನ್ನೋದು ರೂಟ್ ಮೂರನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾದರೆ ನಾವೀಗ ಏನು ಮಾಡಬೇಕು ಮಕ್ಕಳ? ಮೇಲ್ಗಡೆ ಪ್ರಕಾರನೇ ಎಯಿಂದ ಡಿಗೆ ಏನು ಮಾಡ್ಕೊಳ್ತಾ ಇದ್ದೀವಿ? ಅಳತೆಯನ್ನು ಇಟ್ಕೊಳ್ತಾ ಇದ್ದೀವಿ. ಇಲ್ಲೇನು ಮಾಡಿದ್ವಿ? ಎಯಿಂದ ಸಿಗೆ ಇಟ್ಕೊಂಡ್ವಿ. ಹಾಗೆ ಇಲ್ಲಿ ಎಯಿಂದ ಡಿಗೆ ಇಟ್ಕೊಂಡು ಇಲ್ಲಿ ಕೂಡ ಇಲ್ಲಿ ಒಂದು ಅರ್ಧ ವೃತ್ತವನ್ನು ಏನು ಕಂಸವನ್ನು ಕಟ್ ಮಾಡ್ತೀವೋ ಇದು ಸಂಖ್ಯಾರೇಖೆಯನ್ನು ಏನು ಪ್ರತಿನಿಧಿಸ್ತಾ ಇದೆಯಲ್ಲ ಈ ಬಿಂದುವನ್ನು ಎಮ್ ಅಂತಲೇ ಕರಿತಾ ಇದ್ದೀವಿ. ಈ ಎಮ್ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ರೂಟ್ ಮೂರರ ಬೆಲೆಯನ್ನು ಪ್ರತಿನಿಧಿಸ್ತಾ ಹೋಗ್ತಾ ಇದೆ. ಹಾಗಾದ್ರೆ ಇದೇ ರೀತಿ ನಾವು ಮುಂದುವರಿಸ್ಕೊಂಡ್ಬಿಟ್ಟು ಪ್ರತಿಯೊಂದು ರೂಟ್ ನಾಲ್ಕು ಅಂತ ತೊಗೊಳ್ಳೋದಾದರೆ ಮತ್ತೆ ಇಲ್ಲಿ ಲಂಬ ತೊಗೊಳ್ಬೇಕು, ಕಂಸ ಕಟ್ ಮಾಡ್ಕೊಳ್ಬೇಕು. ಹಾಗೆ ರೂಟ್ ಐದು ಅಂದರೆ ಮತ್ತೆ ಅಲ್ಲಿಂದ ಮುಂದುವರೆದು ಕಂಸ ಕಟ್ ಮಾಡಿ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ನೀವು ರೂಟ್ ನಾಲ್ಕು, ರೂಟ್ ಐದು, ರೂಟ್ ಆರು ಈ ಥರ ಮುಂದುವರೆದಿರ್ತಕ್ಕಂಥ ನೀವೇ ಪ್ರಯತ್ನಿಸ್ತೀರ ಅಲ್ವಾ ಮಕ್ಕಳ? ಪ್ರಯತ್ನಿಸ್ಬಿಟ್ಟು ನೀವು ಇದೇ ಥರ ಒಂದು ಎ ಫೋರ್ ಸೈಜ್ ಹಾಳೆಯಲ್ಲಿ ಮಾಡಿಬಿಟ್ಟು ಅದನ್ನು ನನಗೆ ಕಳಿಸ್ತೀರಾ ಹೌದಾ ಮಕ್ಕಳ? ತಿಳ್ಕೊಳ್ಳ್ರಿ. ಹಾಗಾದರೆ ರೂಟ್ ಎರಡು, ರೂಟ್ ಮೂರು ಎರಡು ಕೂಡ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ರೂಟ್ ಮೂರು ಪಾಯಿಂಟ್ ಐದನ್ನು ಸಂಖ್ಯಾರೇಖೆಯ ಮೇಲೆ ಪ್ರತಿನಿಧಿಸೋದು. ಹಾಗಾದ್ರೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ. ನಾನು ಮಾಡೋ ಕ್ರಮವನ್ನು ನೋಡಿಬಿಟ್ಟು ನೀವು ಕೂಡ ಮಾಡ್ತಾ ಹೋಗ್ರಿ. ಫಸ್ಟ್ ಸಂಖ್ಯಾ ರೇಖೆಯ ಮೇಲೆ ರೂಟ್ ಮೂರು ಪಾಯಿಂಟ್ ಐದನ್ನು ಪ್ರತಿನಿಧಿಸಬೇಕಾದ್ರೆ ನಾವು ಒಂದು ಬಿಂದುವನ್ನು ಇಟ್ಕೊಂಡ್ಬಿಟ್ಟು ಈ ಬಿಂದುವಿನಿಂದ ಮೂರು ಪಾಯಿಂಟ್ ಐದು, ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟು, ಮೂರು ಪಾಯಿಂಟ್ ಐದು ಕೊಟ್ಟರೆ ಮೂರು ಪಾಯಿಂಟ್ ಐದು, ನಾಲ್ಕು ಪಾಯಿಂಟ್ ಐದು ಅಥವಾ ಒಂಬತ್ತು ಕೊಟ್ಟಿದ್ರೆ ಒಂಬತ್ತು ಪಾಯಿಂಟ್ ಐದು ಈ ಥರ ಮೂರು ಪಾಯಿಂಟ್ ಐದನ್ನು ಮೊದಲು ಗೆರೆಯನ್ನು ಹಾಕ್ಕೊಳ್ಬೇಕು. ಈ ಬಿಂದುವನ್ನು ಎ ಅಂತ ಇಟ್ಕೋಬೇಕು, ಈ ಬಿಂದುವನ್ನು ಬಿ ಅಂತ ಇಟ್ಕೋಬೇಕು. ಬಿಯಿಂದ ಮತ್ತೆ ಮುಂದುವರೆದು ಒಂದು ಸೆಂಟಿಮೀಟರ್ಗೆ ಮತ್ತೊಂದು ಬಿಂದುವನ್ನು ಇಟ್ಬಿಟ್ಟು ಇದಕ್ಕೆ ಗೆರೆಯನ್ನು ಹಾಕ್ಕೊಳ್ಬೇಕು. ಈ ಬಿಂದುವನ್ನು ಡಿ ಅಂತ ಇಟ್ಕೋಬೇಕು. ಇವೆರಡರ ಮಧ್ಯ ಬಿಂದು ಅಂದರೆ ಈಗ ಮೂರು ಪಾಯಿಂಟ್ ಐದಕ್ಕೆ ಒಂದನ್ನು ಸೇರಿಸಿದರೆ ನಾಲ್ಕು ಪಾಯಿಂಟ್ ಐದು ಆಯಿತು. ನಾಲ್ಕು ಪಾಯಿಂಟ್ ಐದರ ಮಧ್ಯ ಬಿಂದು ಅಂತ ತಗೊಳ್ಬೇಕಂದ್ರೆ ನಿಮಗೆ ಕರೆಕ್ಟಾಗಿ ಮಧ್ಯಬಿಂದು ಗೊತ್ತಾಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಇದನ್ನು ಅರ್ಧಕ್ಕಿಂತ ಹೆಚ್ಚಿಗೆ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಕಂಸವನ್ನು ಕತ್ತರಿಸ್ಬೇಕು, ಕೆಳಗಡೆ ಮತ್ತೊಂದು ಕಂಸವನ್ನು ಕಟ್ ಮಾಡಬೇಕು. ಹಾಗೆ ಡಿ ಬಿಂದುವಿನಿಂದ ಕೂಡ ಈ ಕಂಸವನ್ನು ಚಿಕ್ಕದಾಗಿ ಕತ್ತರಿಸ್ಕೋಬೇಕು. ಕತ್ತರಿಸ್ಕೊಂಡ ನಂತರ ಈ ಎರಡೂ ಬಿಂದುಗಳನ್ನು ಏನು ಮಾಡಬೇಕು ಅಂದರೆ ಲೈಟಾಗಿ, ತುಂಬ ಲೈಟಾಗಿ ಇದನ್ನು ಸೇರಿಸ್ಕೊಂಡ್ರೆ ನಿಮಗೆ ಮಧ್ಯದ ಪಾಯಿಂಟ್ ಸಿಗುತ್ತೆ. ಈ ಪಾಯಿಂಟನ್ನು ಇದು ಎ ಬಿ ಡಿ ಆಯಿತು, ಇದನ್ನು ಸಿ ಅಂತ ಇಟ್ಕೊಳ್ಳೋಣ. ಈಗ ಈ ಪಾಯಿಂಟಿಂದ ಎರಡೂ ಕಡೆ ಅಷ್ಟೇ ದೂರದಲ್ಲಿ ಇರುತ್ತೆ,
ಇಲ್ಲಿಂದ ಏನು ಎ ಪಾಯಿಂಟ್ ಇದೆ ಅಲ್ವಾ ಇದು ನೆಕ್ಸ್ಟು ಇಲ್ಲಿಂದ ಏನು ಡಿ ಪಾಯಿಂಟ್ ಇದೆಯಲ್ಲ ಇದು ಕೂಡ ಒಂದೇ ಅಂತರವನ್ನು ಹೊಂದಿರತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರ ಈಗ ನೀವೇನು ಮಾಡಬೇಕು ಮಕ್ಕಳ ಅಂದರೆ ಇಲ್ಲಿ ಅರ್ಧ ವೃತ್ತವನ್ನು ತಗೋಬೇಕು ಈ ಪಾಯಿಂಟಿಂದ ನೀವು ಅರ್ಧ ವೃತ್ತವನ್ನು ಈ ಥರ ಎ ಮತ್ತು ಡಿಯನ್ನು ಸಂಧಿಸುವಂತೆ ಅರ್ಧ ವೃತ್ತವನ್ನು ಕೈವಾರದಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಅರ್ಧ ವೃತ್ತ ಬರುತ್ತೆ ಈ ಅರ್ಧ ವೃತ್ತ ಬಂದ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಬಿ ಬಿಂದುವಿನಲ್ಲಿ ಬಿ ಬಿಂದು ಏನಿದೆಯಲ್ಲ ನೀವು ಎಯಿಂದ ಬಿಗೆ 3.5 ತಗೊಂಡಿದ್ರಿ ಇಲ್ಲಿಂದ ಇಲ್ಲಿಗೆ 3.5 ಇತ್ತು ಈ 3.5 ಪಡ್ಕೊಂಡಿರೋ ಬಿಂದುವಿನಲ್ಲಿ ನಾವು 90° ಲಂಬವನ್ನು ಎಳ್ಕೊಳ್ಬೇಕು ಆ 90° ಲಂಬವನ್ನು ಹೇಗೆ ಎಳ್ಕೊಳ್ತೀರಾ ಅಂದರೆ ಕೇವಲ ಈ ವೃತ್ತವನ್ನು ಸಂಧಿಸುವ ರೀತಿಯಲ್ಲಿ ಎಳ್ಕೊಂಡ್ರೆ ಈ ಪಾಯಿಂಟ್ ಏನು ಬಿ ಇಂದ ಇಲ್ಲಿ ಒಂದು ಸಿ ಡಿ ಇ ಆಯಿತು ಇದು ರೂಟ್ 3.5 ಪ್ರತಿನಿಧಿಸುತ್ತೆ ಈ ಏನು ಲಂಬವನ್ನು ಎಳ್ಕೊಂಡಿದ್ದೀವಲ್ಲ ಇದು ರೂಟ್ 3.5 ಪ್ರತಿನಿಧಿಸುತ್ತೆ ಈ ರೀತಿ ನಾವು ಸಂಖ್ಯಾರೇಖೆಯ ಮೇಲೆ ರೂಟ್ 3.5 ಸುಲಭವಾಗಿ ಪ್ರತಿನಿಧಿಸಬಹುದು ಹಾಗಾದರೆ ಈಗ ಅರ್ಥ ಆಗಿದೆ ಅಲ್ವಾ ಮಕ್ಕಳ ಹಾಗಾದ್ರೆ ನೀವು ಇನ್ನೊಂದು ಉದಾಹರಣೆ ಇಲ್ಲಿ ಕೆಳಗಡೆ ಕೊಡ್ತಾ ಇದ್ದೀನಿ ಎರಡನೇ ಉದಾಹರಣೆ ರೂಟ್ 9.3 ಸಂಖ್ಯಾರೇಖೆಯ ಮೇಲೆ ಪ್ರತಿನಿಧಿಸಿರಿ ನೀವು ಪ್ರತಿನಿಧಿಸ್ತಾ ಇರೋದು ಯಾವುದು ಮಕ್ಕಳ ರೂಟ್ 9.3 ಸಂಖ್ಯಾರೇಖೆಯ ಮೇಲೆ ಪ್ರತಿನಿಧಿಸುವುದು ಹಾಗಾದರೆ ಇದನ್ನು ಪ್ರತಿನಿಧಿಸ್ತಾ ಹೋಗ್ತಾ ಇದ್ದೀರಾ ಅಲ್ವಾ ಮಕ್ಕಳ ನೀವು ಹಂತ ಹೇಳ್ತಾ ಹೋಗ್ರಿ ನೋಡೋಣ ಫಸ್ಟ್ ಏನು ಮಾಡ್ತೀರಾ ಎ ಪಾಯಿಂಟ್ ತಗೊಳ್ತೀರಾ ಅಲ್ಲಿಂದ ಏನು ಮಾಡ್ತಾ ಇದ್ದೀರಾ 9.3 ಬಿಂದುವನ್ನು ಇಟ್ಕೊಳ್ತೀರಾ ಬಿಂದುವನ್ನು ಇಟ್ಕೊಂಡ ಮೇಲೆ ಏನು ಮಾಡ್ಕೊಳ್ತಾ ಹೋಗ್ತೀರಾ ಅಲ್ಲಿಂದ ಮುಂದಕ್ಕೆ ಇಲ್ಲಿ ಥರ 1 ಸೆಂಟಿಮೀಟ್ರ್ ತಗೊಳ್ತೀರಾ ಮತ್ತು ಲಂಬಾರ್ಧಕವನ್ನು ಅರ್ಧ ವೃತ್ತವನ್ನು ತಗೊಳ್ತೀರಾ ಬಿ ಬಿಂದುವಿನಲ್ಲಿ ಲಂಬ ಎಳಿತೀರಾ ಮಾಡ್ತಾ ಇದ್ದೀರಾ ಅಲ್ವಾ ಮಕ್ಕಳ ಹಾಗಾದರೆ ನಿಮ್ದು ಹೇಗೆ ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ಕೊಂತೀರಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಹೋಗ್ತೀನಿ ಫಸ್ಟ್ನೇ ಹಂತ ಏನು ಮಕ್ಕಳ 9.3 ಸಂಖ್ಯಾರೇಖೆ ಮೇಲೆ 9.3 ಹೇಗಿಡ್ತೀರಾ ಮಕ್ಕಳ ನೀವು 0 ಹಿಡಿದು 9 ಮೇಲೆ 1, 2, 3 ಗೆರೆ ಏನು ಬರುತ್ತಲ್ಲ ಇದು 9.3 ಹಾಗಾದ್ರೆ ನಾವು ಮೊತ್ತ ಮುಂದಕ್ಕೆ ಒಂದು ಗೆರೆ 1 ಇಟ್ಕೋಬೇಕಲ್ಲ ಹೇಗೋ ಅದನ್ನ ಈಗಲೇ ಗುರ್ಸ್ಕೊಂಬಿಡ್ರಿ ಅಲ್ಲಿಗೆ ನಮಗೆ ಎರಡೂ ಕೆಲಸ ಒಂದೇ ಸಲಿಗೆ ಆಯಿತು ಹಾಗಾದ್ರೆ ಈ ಬಿಂದುಗಳನ್ನು ನಾವೀಗ ತೊಗೊಳ್ಳೋಣ ಮೇಲೆ ತೊಗೊಂಡಿರೋದು ನೆನಪಿದೆ ನಿಮಗೆ ಇದನ್ನ ಎ ತೊಗೊಂಡ್ವಿ ಇದನ್ನು ಬಿ ತೊಗೊಂಡ್ವಿ ನೆಕ್ಸ್ಟಿಂದು ಡಿ ತೊಗೊಂಡ್ವಿ ನೆಕ್ಸ್ಟ್ ಅಂತ ಏನು ಮಕ್ಕಳ ಅರ್ಧಕ್ಕಿಂತ ಹೆಚ್ಚಿಗೆ ಇಟ್ಕೊಂಡು ಕಂಸವನ್ನು ಕಟ್ ಮಾಡೋದು ಮೇಲೆ ಒಂದು ಕಂಸವನ್ನು ಕಟ್ ಮಾಡಿದ್ದೀವಿ ಕೆಳಗಡೆ ಒಂದು ಕಂಸವನ್ನು ಕಟ್ ಮಾಡಿದ್ದೀವಿ ಮತ್ತು ಯಾವ ಬಿಂದುವಿಂದ ತೊಗೋಬೇಕು ಮಕ್ಕಳ ಡಿಯಿಂದ ಬಿಯಿಂದ ಅಲ್ಲ ಡಿ ಬಿಂದುವನ್ನು ಇಟ್ಕೊಂಡು ಈ ಕಂಸವನ್ನು ಚಿಕ್ಕದಾಗಿ ಕತ್ತರಿಸ್ಕೊಳ್ರಿ ಕತ್ತರಿಸ್ಕೊಂಡ ಮೇಲೆ ಏನು ಮಾಡ್ತೀರಾ ಹೇಳಿ ಮಕ್ಕಳ ಸ್ಕೇಲಿಂದ ಇದನ್ನು ಸೇರಿಸ್ತಾ ಹೋಗಬೇಕು ಸೇರಿಸಿದ ನಂತರ ಇಲ್ಲಿ ಮಧ್ಯ ಬಿಂದು ಬಂದಿರೋದಕ್ಕೆ ಏನಂತ ಕರೆದ್ರಿ ಸಿ ಮೇಲ್ಗಡೆ ನಿಮಗೆ ಕಾಣಿಸ್ತಿದೆ ಹೇಗೆ ಮಾಡ್ಕೊಂಡಿದ್ದೀರಾ ಅನ್ನೋದು ಹಾಗಾದರೆ ಅದೇ ಥರ ಮಾಡ್ಕೊಳ್ತಾ ಹೋಗಬೇಕು ಸಿ ಬಿಂದುವನ್ನು ಇಟ್ಕೊಂಡು ನಾವು ಎಯನ್ನು ಸನ್ಸುತ್ತೆ ಮತ್ತು ಈ ಕಡೆ ಚೆಕ್ ಮಾಡಿ ನೋಡ್ಕೊಳ್ರಿ ಡಿಯನ್ನು ಕೂಡ ಸನ್ಸುತ್ತೆ ಹಾಗಾದರೆ ಅರ್ಧ ವೃತ್ತವನ್ನು ಸುಲಭವಾಗಿ ಹಾಕ್ಕೊಳ್ಬೇಕು ಅರ್ಧ ವೃತ್ತವನ್ನು ಹಾಕ್ಕೊಂಡ ನಂತರ ನೆಕ್ಸ್ಟ್ ಏನು ಹೇಳಿ ಮಕ್ಕಳ ಲಂಬ 90° ಎಲ್ಲಿ ಹಾಕ್ತೀರಿ ಬಿ ಬಿಂದುವಿನಲ್ಲಿ ಹಾಕ್ತೀರಾ ಹಾಗಾದರೆ ಬಿ ಬಿಂದುವಿನಲ್ಲಿ ಕರೆಕ್ಟಾಗಿ 90° ಗುರಿಸ್ಕೊಂಡು ಅಲ್ಲಿಂದ ಅಲ್ಲಿಗೆ ಲಂಬವನ್ನು ಹಾಕ್ಕೊಳ್ಬೇಕು ಬಿಯಿಂದ ಏನು ಲಂಬ ಈ ಬಿಂದುವನ್ನು ಸಂಧಿಸ್ತಾ ಇದೆಯಲ್ಲ ಇದು ರೂಟ್ 9.3 ಪ್ರತಿನಿಧಿಸ್ತಾ ಇದೆ ಹಾಗಾದರೆ ಅರ್ಥ ಆಗಿದೆ ಅಲ್ವಾ ಮಕ್ಕಳ ನಿಮಗೆ ಬಿಯಿಂದ ಏನು ಈ ಬಿಂದು ಇ ಇದೆಯಲ್ಲ ಇದು ರೂಟ್ 9.3 ತಗೊಳ್ತಾ ಇದೆ ಹಾಗಾದ್ರೆ ಇದೊಂದು ಸಂಖ್ಯಾರೇಖೆಯ ಮೇಲೆ ನಾವು ಹಾಕ್ಕೊಳ್ಬೇಕು ಅಂದರೆ ನೀವು ಇನ್ನೂ ಒಂದು ಕ್ರಮವನ್ನು ಮಾಡ್ಕೊಳ್ಬೋದು ಈ ಸಂಖ್ಯಾರೇಖೆಯನ್ನು ಮುಂದುವರಿಸ್ಕೊಳ್ತಾ ಇದ್ದೀವಿ ಇದು ಇನ್ನೂ ಮುಂದುವರೆದಿದೆ
ಹಾಗಾದ್ರೆ ಬಾಣದ ಗುರುತು ಹಾಕ್ತೀರಾ. ಹಾಗಾದ್ರೆ ಇದನ್ನು ನಾವು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕು ಅಂದರೆ ಬಿ ಇಂದ ಇ ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಪ್ರತಿನಿಧಿಸ್ತಾ ಇದೆ. ಇಲ್ಲಿ ಒಂದು ಕಂಸವನ್ನು ನಾವು ಹಾಕಿದ್ದೀವಿ ಅಂದರೆ ಇದು ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸ್ದಂಗೆ. ಹಾಗೆಯೇ ಇಲ್ಲಿ ಮೇಲೆ ಕೂಡ ನಾವು ಇಲ್ಲಿ ರೂಟ್ ಮೂರು ಪಾಯಿಂಟ್ ಐದನ್ನು ಕೂಡ ಮಾಡ್ಬೋದು. ಇದನ್ನು ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಕೂಡ ಏನು ಮಾಡ್ತಾ ಇದ್ದೀವಿ, ಸಂಖ್ಯಾ ರೇಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಹಾಗಾಗಿ ರೂಟ್ ಒಂಬತ್ತು ಪಾಯಿಂಟ್ ಮೂರು ಮತ್ತು ರೂಟ್ ಮೂರು ಪಾಯಿಂಟ್ ಐದು ಎರಡನ್ನು ಕೂಡ ನಾವು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸೋದು ಅನ್ನೋದನ್ನು ಕಲ್ತಿದ್ದೀರಲ್ವ ಮಕ್ಕಳ? ರೂಟ್ ಐದನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸೋದು ಅನ್ನೋದನ್ನು ನೋಡೋಣ ಮಕ್ಕಳು. ನಿಮಗೆ ಸಂಖ್ಯಾ ರೇಖೆ ಗೊತ್ತಿದೆ, ನೀವು ಈ ಕಡೆ ಸ್ಕೇಲಲ್ಲಿ ಸೆಂಟಿಮೀಟ್ರ್ ಬದಲಾಗಿ ಈ ಕಡೆ ಇಂಚ್ ಏನಿದೆಯಲ್ಲೋ ಆ ಇಂಚ್ನಲ್ಲಿ ಪ್ರತಿ ಒಂದು ಇಂಚಿಗೆ ಒಂದೊಂದು ಚುಕ್ಕಿಯನ್ನು ಇಟ್ಕೊಳ್ಬೇಕು. ಈಗ ನೀವು ರೂಟ್ ಎರಡನ್ನು ಕಲ್ತಿದ್ದೀರಾ, ರೂಟ್ ಮೂರನ್ನು ಮಾಡೋದನ್ನು ಕ್ರಮ ಕಲ್ತಿದ್ದೀರಾ, ಅದೇ ಕ್ರಮದಲ್ಲೇ ಸಂಖ್ಯಾ ರೇಖೆಯನ್ನು ಮಾಡ್ಕೊಳ್ಳೋದು. ಈಗ ಇಲ್ಲಿ ಮಧ್ಯಭಾಗದಲ್ಲಿ ಏನಿದೆಯಲ್ಲ ಇದನ್ನು ಸೊನ್ನೆ ಅಂತ ತಗೊಳ್ಳೋದು. ಇದು ಪ್ಲಸ್ ಒಂದು, ಪ್ಲಸ್ ಎರಡು, ಪ್ಲಸ್ ಮೂರು, ಹಾಗೆ ಈ ಕಡೆ ಮೈನಸ್ ಒಂದು, ಮೈನಸ್ ಎರಡು. ನೀವು ರೂಟ್ ಐದನ್ನು ತೊಗೋಬೇಕಾದ್ರೆ ಅಲ್ಲಿ ರೂಟ್ ಒಂದು ರೂಟ್ ಎರಡರಲ್ಲಿ ನೀವು ಪ್ಲಸ್ ಒಂದರಲ್ಲಿ ಲಂಬ ತೊಗೊಳ್ತಾ ಇದ್ವಿ. ಆದರೆ ಇಲ್ಲಿ ಬದಲಾವಣೆ ಏನು ಅಂದರೆ ರೂಟ್ ಎರಡು ಏನಿದೆಯಲ್ಲ ಇಲ್ಲಿ ತೊಂಬತ್ತು ಡಿಗ್ರಿ ಲಂಬವನ್ನು ತೊಗೊಳ್ಬೇಕು. ಯಾಕೆ ಅನ್ನೋದಾದರೆ ಪೈಥಾಗರಸ್ ಪ್ರಮೇಯದ ಪ್ರಕಾರ ನಮಗೆ ವಿಕರ್ಣದ ಮೇಲಿನ ವರ್ಗ ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಹಾಗಾದರೆ ಆ ಪೈಥಾಗರಸ್ ಪ್ರಮೇಯವನ್ನು ನಾವಿಲ್ಲಿ ರೂಟ್ ಎರಡರಲ್ಲೂ ತೊಗೊಂಡ್ವಿ ಮತ್ತು ರೂಟ್ ಒಂದರಲ್ಲಿ ಮೂರರಲ್ಲೂ ಕೂಡ ತೊಗೊಂಡಿದ್ದೀವಿ. ಹಾಗಾದರೆ ಇಲ್ಲಿ ಲಂಬಕೋನ ತ್ರಿಭುಜವನ್ನು ನಾವು ತಗೊಂಡ್ರೆ ಒಂದು ಲಂಬಕೋನ ತ್ರಿಭುಜ, ಅದರಲ್ಲಿ ವಿಕರ್ಣದ ವರ್ಗ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಹಾಗಾದ್ರೆ ಇಲ್ಲೇನು ತೊಗೋತೀವಿ ಅಂದರೆ ನಾವು ಈ ಸೊನ್ನೆ ಅನ್ನೋದನ್ನು ಎ ಅಂತ ತೊಗೊಂಡಿದ್ದೀವಿ, ಈ ಪಾಯಿಂಟನ್ನು ಬಿ ಅಂತ ತೊಗೊಂಡಿದ್ದೀವಿ. ಹಾಗಾದ್ರೆ ಇದು ಎ ಇದು ಬಿ, ಇಲ್ಲಿಂದ ಮೇಲೆ ಒಂದು ಮೂಲಮಾನಕ್ಕೆ ಸಿ ಅಂತಕ್ಕಂಥ ಬಿಂದುವನ್ನು ತೊಗೊಳ್ತೀವಿ. ಅಂದರೆ ಇಲ್ಲಿ ಸ್ಕೇಲಲ್ಲಿ ಇಲ್ಲಿಂದ ಇಲ್ಲಿಗೆ ಏನು ಒಂದು ಮೂಲಮಾನ ಇದೆಯೋ ಅಷ್ಟನ್ನು ಇಟ್ಕೊಂಡ್ಬಿಟ್ಟು ಎರಡರಿಂದ ಮೇಲಕ್ಕೆ ಕಂಸವನ್ನು ಕಟ್ ಮಾಡಬೇಕು. ಈ ಬಿಂದುವನ್ನು ಏನಂತ ಕರಿತೀರಾ ಮಕ್ಕಳು? ಇದನ್ನು ಸಿ ಅಂತ ಕರಿತಾ ಇದ್ದೀರಾ. ಹಾಗಾದರೆ ನಮ್ಮ ತ್ರಿಭುಜ ಇದೇ ಥರ ಬರುತ್ತೆ. ನಾವಿಲ್ಲಿ ಓವನ್ನು ಎ ಬಿಂದು ಏನು ತೊಗೊಂಡಿದ್ದೀರಲ್ಲ ಇದನ್ನು ಸಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಇದು ಎರಡು ಮೂಲಮಾನ ಬಂದಿದೆ ಅಂದರೆ ಇಲ್ಲಿ ಒಂದು ಎರಡು, ಇಲ್ಲಿ ಒಂದು ಮೂಲಮಾನ ತೊಗೊಂಡಿದ್ದೀವಿ. ಹಾಗಾದರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಬಿ ಸ್ಕ್ವಯರ್ ಅಂದರೆ ಎರಡು ಮೂಲಮಾನ ಅಂದರೆ ಎರಡು ಸ್ಕ್ವಯರ್, ಬಿ ಸಿ ಸ್ಕ್ವಯರ್ ಅಂದರೆ ಒಂದು ಮೂಲಮಾನ ಒಂದು ಸ್ಕ್ವಯರ್, ಅಲ್ಲಿಗೆ ಎರಡು ಸ್ಕ್ವಯರ್ ಅಂದರೆ ನಾಲ್ಕು, ಪ್ಲಸ್ ಒಂದು ಸ್ಕ್ವಯರ್ ಅಂದರೆ ಒಂದು, ಅಲ್ಲಿಗೆ ಇದು ಐದು ಬಂತು. ಹಾಗಾದರೆ ಎ ಸಿ ಸ್ಕ್ವಯರ್ ಅನ್ನೋದು ಐದು ಬಂದರೆ ನಮಗಿಲ್ಲಿ ಎ ಸಿ, ಹಾಗಾದರೆ ಎ ಸಿ ಇಸ್ ಈಕ್ವಲ್ಸ್ ಟು ರೂಟ್ ಐದನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾದರೆ ಈ ಬಿಂದು ಏನಿದೆಯಲ್ಲ ಇಲ್ಲಿ ಅದು ರೂಟ್ ಐದನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾಗಿ ಈ ರೂಟ್ ಐದನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕು ಅಂದರೆ ನಾವು ಇಲ್ಲಿಂದ ಇಲ್ಲಿಗೆ ಏನು ಬಿಂದು ಇದೆಯಲ್ಲ ಇಲ್ಲಿಂದ ನಾವು ಏನು ಮಾಡಬೇಕು, ಕಂಸವನ್ನು ಕಟ್ ಮಾಡಬೇಕು. ಈ ಕಂಸ ಕಟ್ ಮಾಡಿರೋದು ಎಲ್ಲಿ ಸಂಖ್ಯಾ ರೇಖೆಯನ್ನು ಸಂಸುತ್ತೋ ಅದು ರೂಟ್ ಎರಡನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ಈ ಬಿಂದು ಏನಿದೆಯಲ್ಲ ಇದನ್ನು ಎಂ ಅಂತ ಕರಿತೀವಿ. ಎಂ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ರೂಟ್ ಐದರ ಬೆಲೆಯನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾದರೆ ರೂಟ್ ಐದನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸೋದು ಅಂತ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಸುಲಭವಾಗಿ ಅಲ್ಲಿ ನೀವು ಒಂದು ಮೂಲಮಾನ ತೊಗೊಂಡು ಮಾಡ್ತಾ ಇದ್ರಿ ರೂಟ್ ಎರಡು ರೂಟ್ ಮೂರಕ್ಕೆ, ಇಲ್ಲಿ ಎರಡು ಮೂಲಮಾನದಲ್ಲಿ ಅದೇ ಕ್ರಮವನ್ನು ಮಾಡ್ತಾ ಇದ್ದೀವಿ. ಸುಲಭವಾಗಿ ನಮಗೆ ಇಲ್ಲೂ ಪೈಥಾಗರಸ್ ಪ್ರಮೇಯವನ್ನೇ ತಗೊಳ್ತಾ ಇದ್ದೀವಿ. ಅಲ್ಲಿಗೆ ಎ ಸಿ ಏನನ್ನು ಪ್ರತಿನಿಧಿಸ್ತಾ ಇದೆ, ರೂಟ್ ಐದನ್ನು ಪ್ರತಿನಿಧಿಸ್ತದೆ. ಅಲ್ಲಿ ನೀವು ಕಂಸವನ್ನು ಹಾಕ್ಕೊಂಡ್ರೆ ಎಂ ಬಿಂದು ರೂಟ್ ಐದರ ಬೆಲೆಯನ್ನು ಪ್ರತಿನಿಧಿಸ್ತಾ ಇದೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಹಾಗಾದ್ರೆ ನೀವು ಮಾಡ್ತೀರಲ್ವಾ? ಇದನ್ನು ಕೂಡ ನೀವು ಎ ಫೋರ್ ಸೈಜ್ ಹಾಳೆನಲ್ಲಿ ಮಾಡಬೇಕು. ರೂಟ್ ಎರಡನ್ನು ಪ್ರಾಕ್ಟೀಸ್ ಮಾಡಿರಿ, ರೂಟ್ ಮೂರನ್ನು ಪ್ರಾಕ್ಟೀಸ್ ಮಾಡಿರಿ, ಹಾಗೆ ರೂಟ್ ಐದನ್ನು ಪ್ರಾಕ್ಟೀಸ್ ಮಾಡಿರಿ. ಹೀಗೆ ಮುಂದುವರೆದು ಮಾಡ್ತಾ ಹೋದರೆ ನಮಗೆ ಉಳಿದ ಎಲ್ಲ ರೂಟ್ಗಳನ್ನು ಕೂಡ ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬಹುದು.